ಹೊಸ ಸರಿ ಬರ್ಕೊಂಡಲ್ಲೂ ಬರೋಣ, ಬರ್ಕೊಂಡು ಬಂದೆ. ಯಾಕಂದ್ರೆ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಬರ್ಕೊಂಡು ಓದ್ತಾ ಇದ್ದೀನಿ. ಯಾವಾಗಲೂ ಎಕ್ಸ್ಟೆಂಪೋರ್ ಮಾತಾಡೋದು ಅಭ್ಯಾಸ. ಮೊನ್ನೆ ಅಲ್ಲಿ ಎಕ್ಸ್ಟೆಂಪೋ ಅಲ್ಲಿ ಬ್ಲಡ್ ಫ್ರೈ ವಿಷಯ ಹೇಳ್ಬಿಟ್ಟು, ನಾನು ಬ್ಲಡ್ ತಿಂತಾ ಇದ್ದವರು ತಿನ್ನೋದು ಬಿಟ್ಟವರು ಎಲ್ಲ ಪಾಪ ಬ್ಲಡ್ ಕುದ್ದು ಗಲೀಜೆತ್ತೋಯ್ತು ಇಡೀ ನಾಡಿಗೆ. ಪಾಪ ನಾನು ಹೇಳಿದೆ ಅವರಿಗೆ, ನೋಡಿ ಅದೊಂದು ಪ್ರಶಸ್ತಿ ಸಭೆ, ನಾನು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಅಂದ್ಕೊಂಡು ಮಾತಾಡಿದೆ. ಆದರೆ ಅದು ಸಮಟೈಮ್ಸ್ ಒಳಗಡೆ ನಮ್ಗೆ ಒಳಗಡೆ ಇರುತ್ತಲ್ವಾ, 20 ವರ್ಷ ದೇಶಿ ವಿದ್ಯಾಸಂಸ್ಥೆ ನಡೆಸಿದ ಕಷ್ಟ ಇದೆಯಲ್ಲ ಅದೆಲ್ಲ ಒಳಗಿರುತ್ತೆ. ಅದಕ್ಕೆ ಹೊರ್ಕೊಂಬಂದೆ. ಯಾಕಂದರೆ ಬರೀದಿದ್ರೆ ಏನಾಗುತ್ತೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಮಾತಾಡ್ತೀವಿ, ಆದರೆ ಅದು ಒಳಗಡೆ ಸ್ಫಟಿಕದ ಸಲಾಕೆ ಅಂತಿರುತ್ತ, ಮಾಣಿಕ್ಯದ ದೀಪ್ತಿ ಅಂತಿರುತ್ತೆ, ಅದು ಸತ್ಯದ ಸಲಾಕೆಗಳಾಗಿರ್ತವೆ. ಮಾತಾಡಿದ್ರೆ ಅವು ಲಿಂಗ ಮಿಚ್ಚಿ ಅಹುದಹುದೇನಬೇಕು ಅನ್ನೋ ಥರ ಇರುತ್ತೆ. ಅದು ಅಂದರೆ ಆ ಲಿಂಗನೇ ಹಿಂಗಿರ್ತಂತೆ, ಅಹುದಹುದು ಅಂತ ಹಿಂಗೆ ಅಲ್ಲಾಡ್ತಂತೆ. ಸೊ ಹೀಗೆ ಬರ್ಕೊಳ್ಳದೆ ಮಾತಾಡಿದಾಗ ಆದ ಅಪಾಯವನ್ನು ತಪ್ಪಿಸೋದಕ್ಕೆ ಈ ಎರೆಲು ಸಭೆಯಲ್ಲಿ ಸ್ವಲ್ಪ ಬರ್ಕೊಂಡು ಬಂದು ಲಕ್ಷ್ಮಣ ಮಾತಾಡ್ತೀನಿ. ನೋಡಿ